ಹಾಯ್ ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಕೆ ಇ ಅಪ್ಡೇಟ್ಗೆ ನಿಮಗೆ ಸ್ವಾಗತ. ಕೆ ಎ ಕಡೆಯಿಂದ ಒಂದು ಅಪ್ಡೇಟ್ ಬಂದಿದೆ, ಅಪ್ಡೇಟ್ ಬಗ್ಗೆ ತಿಳಿಸ್ಕೊಡ್ತೇನೆ. ಅದಕ್ಕಿಂತ ಮುಂಚೆ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಬಗ್ಗೆ ವೀಡಿಯೋ ಇಷ್ಟದ ಲೈಕ್ನ ಮಾಡಿ. ನಂತರ ನೋಡಿದ ನೀವು ಕೆ ಎ ಕಡೆಯಿಂದ ಕೆ ಸಿ ಇ ಟಿ ಎಷ್ಟು 22ಕ್ಕೆ ಒಂದು ಅಪ್ಡೇಟ್ ಬಿಟ್ಟಿದ್ದಾರೆ. ಏನಾದ್ರೆ ನಮಗೆ ಆಲ್ರೆಡಿ ಆನ್ಲೈನ್ ರಿಜಿಸ್ಟ್ರೇಷನ್ ಕೂಡ ಪ್ರಾರಂಭ ಆಗಿದೆ. ಇಲ್ಲಿ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಂತೇಳಿ ಒಂದು ಪ್ರಾಕ್ಟೀಸ್ ಲಿಂಕ್ ಕೂಡ ಕೆ ಎ ಬೋರ್ಡ್ ಅವರು ಪ್ರಾಕ್ಟೀಸ್ ಲಿಂಕ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಇದರಿಂದ ವಿದ್ಯಾರ್ಥಿಗಳು ಏನೇ ಮಿಸ್ಟೇಕ್ ಮಾಡಿದ್ರು ಕೂಡ ಅವರು ಒಂದ್ಸತಿ ಮಾಕ್ ಒಂದ್ಸತಿ ಟೈಪ್ ಮಾಡಿ ಇನ್ ಕೇಸ್ ಏನೇ ಮಿಸ್ಟೇಕ್ ಆದರೂ ಕೂಡ ಮತ್ತೆ ಕರೆಕ್ಟ್ ಮಾಡ್ಬೋದು ಅಂತೇಳಿ ಒಂದು ಪ್ರಾಕ್ಟೀಸ್ ಲಿಂಕ್ನ ಪ್ರೊವೈಡ್ ಮಾಡಿದ್ದಾರೆ. ಅಲ್ಲಿ ನೀವು ಕೆ ಎ ವೆಬ್ಸೈಟ್ ಹೋಗಿ ಅಲ್ಲಿ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ, ಅಲ್ಲಿ ನೀವು ಪ್ರವೇಶ ಅಂತ ಇರ್ತದ್ರ ಮೇಲೆ ಕ್ಲಿಕ್ ಮಾಡಿ ಯು ಜಿ ಸಿ 22 ಅದ್ರ ಮೇಲೆ ಕ್ಲಿಕ್ ಮಾಡೋಕ್ಕಾಗುತ್ತೆ. ನಂತರ ಕ್ಲಿಕ್ ಮಾಡಿದ ತಕ್ಷಣ ನಮಗೆ ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ನೋಡಿ, ಇನ್ ಕೇಸ್ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಪ್ರಶ್ನೆಗಳಿದ್ದರೆ ಯು ಜಿ ಸಿ 22 ರಿಲೇಟೆಡ್ ನೀವು 9741-3822-3 ಕಾಂಟ್ಯಾಕ್ಟ್ ಮಾಡಬೇಕಾಗುತ್ತೆ. ಮತ್ತು ಇಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಟ್ರಯಲ್ ಬಗ್ಗೆ ಅಧಿಸೂಚನೆ ಕೂಡ ಹೊರಡಿಸಿದ್ದಾರೆ. ಇಲ್ಲಿ ಪತ್ರಿಕಾ ಪ್ರಕಟಣೆ ಕೂಡ ಬಿಟ್ಟಿದ್ದಾರೆ. ಇಲ್ಲಿ ನೀವು ಯು ಜಿ ಸಿ 22 ಪ್ರಾಯೋಗಿಕ ಆನ್ಲೈನ್ ಅಪ್ಲಿಕೇಶನ್ ಲಿಂಕ್ ಅಂತ ಇರ್ತಾರೆ, ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ಅಲ್ಲಿ ನೀವು ಪ್ರಾಕ್ಟೀಸ್ನ ಮಾಡ್ಬೋದು. ಇಲ್ಲಿ ನೋಡಿ ಲಾಗಿನ್ ಐ ಡಿ ಅಥವಾ ರಿಜಿಸ್ಟ್ರೇಷನ್ ನಂಬರ್ ಅಥವಾ ಪಾಸ್ವರ್ಡ್ ಅಥವಾ ಕ್ಯಾಪ್ಚರ್ ಎಂಟರ್ ಮಾಡಬೇಕಾಗುತ್ತೆ. ಇನ್ ಕೇಸ್ ನೀವು ನ್ಯೂ ಯೂಸರ್ ಅದರಲ್ಲಿ ಹೊಸ ಬಳಕೆದಾರರು ಕೂಡ ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ನೀವು ಒಂದ್ಸತಿ ಪ್ರಾಕ್ಟೀಸ್ ಟ್ರಯಲ್ ಕೂಡ ಮಾಡಬೇಕಾಗುತ್ತೆ. ಇನ್ ಕೇಸ್ ನೀವು ಹೌದು ಅಂತ ಎಸ್ ಅಂತ ಕೊಟ್ಟೆ, ಇಲ್ಲಿ ಡೀಟೇಲ್ಸ್ನ ಕೇಳುತ್ತೆ. ನಿಮ್ಮ ಎಸ್ ಎಸ್ ಡೀಟೇಲ್ಸ್ನ ಎಂಟ್ರಿ ಮಾಡಿ ನೀವು ಒಂದ್ಸತಿ ಟ್ರಯಲ್ನ ಮಾಡ್ಬೋದು. ಇನ್ ಕೇಸ್ ನಿಮ್ಗೆ ಏನಾದ್ರು ಮಿಸ್ಟೇಕ್ ಆದರೆ, ಇನ್ ಕೇಸ್ ಏನಾದರೂ ತೊಂದರೆ ಆದರೆ ಮತ್ತೆ ನೀವು ರೀಎಡಿಟ್ ಮಾಡ್ಬೋದು. ಅದಕ್ಕೋಸ್ಕರ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗಲಿ ಅಂತೇಳಿ ಟ್ರಯಲ್ನ ಬಿಟ್ಟಿದ್ದಾರೆ. ಇದು ಇವತ್ತಿನ ವೀಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿಗೋಣ ಮುಂದಿನ ವೀಡಿಯೋದಲ್ಲಿ.